ಸಂಜನಾ ಬಾ, ಬ್ಯಾಗ್ ಪ್ಯಾಕ್ ಮಾಡು. ದೇವಿಯಾನಿ ನಿಂತ್ಕೋ. ಭಾಗ್ಯ ಅಂದ್ರೆ ಅರ್ಥ ಇಲ್ದೇ ಇರೋ ಕೆಲ್ಸಗಳನ್ನ ಮಾಡ್ತಾಳೆ. ನೀನು ಯಾಕೆ ಹಾಗೆ ಆಡ್ತಿದ್ಯಾ? ನೋಡ್ತಿದ್ಯಲ್ಲಕ್ಕ, ಭಾಗ್ಯ ಮಾಡ್ತಿರೋ ಕೆಲ್ಸನ ಕ್ಷಣಕ್ಕೊಂದು ಕಿಡಿ ಹಚ್ಚಿ ನಮ್ಮ ಮಧ್ಯೆ ಇರೋ ಪ್ರೀತಿನ ಬಂಧನ ಎಲ್ಲ ಎಲ್ಲ ಹಾಳು ಮಾಡ್ತಿದ್ದಾಳೆ. ಅವಳ ಮುಂದೆ ಯಾರು ಚೆನ್ನಾಗಿದ್ರು ಸಹಿಸ್ಕೊಳ್ಳೋದಿಲ್ಲ. ಹಾಗಿದ್ಮೇಲೆ ಇಲ್ಲಿದ್ದು ಏನ್ ಲಾಭ ಹೇಳು? ನೋಡು ದೇವ್ಯಾನಿ, ಇದು ನಿನ್ ಮನೆ. ನಿನ್ಗೂ ನಿನ್ ಮಕ್ಳಿಗೂ ಇರೋದಕ್ಕೆ ಎಲ್ಲ ರೀತಿ ಹಕ್ಕು ಇದೆ. ಹೋಗ್ಬೇಕು ಅನ್ನೋ ಯೋಚನೆ ಮಾಡೋದಾಗ್ಲಿ, ಬೇರೆ ಆಗ್ಬೇಕು ಅನ್ನೋ ಅಭಿಪ್ರಾಯನಾಗ್ಲಿ, ನಿನ್ ಮನ್ಸು ಕೂಡ ಬರೋದಕ್ ನಾನ್ ಬಿಡಲ್ಲ. ಆದ್ರೂ ನಾಳೆನೋ ನಾಡಿದ್ದು ಮನೆಯಿಂದ ಹೋಗೋ ಭಾಗ್ಯನ್ ಮಾತಿಗೆ ನೀನೇ ತಲೆ ಕೆಡಿಸ್ಕೊತಾ ಇದ್ಯಾ? ನಾಲ್ಕ್ ದಿನದಲ್ಲಿ ಇನ್ಯಾರೋ ಆಗ್ತಾ ಇರುವಂತ ಭಾಗ್ಯನ್ ಮುಂದೆ ನೀನ್ ಯಾಕೆ ತಲೆ ತಗ್ಗಿಸ್ತಾ ಇದ್ಯಾ? ಕಣ್ ಮುಂದೆ ಅನ್ನ ಇದ್ರು ನಾನ್ ಮಾಡ್ತಿರೋದ್ ಮಾತ್ರ ಉಪವಾಸ ವ್ರತ ಅನ್ನೋ ಹಾಗೆ, ನೀವೆಲ್ರೂ ಇದ್ರು ಕೂಡ ಈ ಭಾಗ್ಯ ಮಾಡ್ತಿರೋ ಅನಾಹುತನ ನಿಲ್ಸೋಕಾಗ್ತಿದ್ಯಾ? ಈ ಭಾಗ್ಯ ಹಚ್ತಿರೋ ಬೆಂಕಿನ ಆರ್ಸೋಕಾಗ್ತಿದ್ಯಾ? ಇವಳು ಮಾಡ್ತಿರೋ ಕೆಲ್ಸಕ್ಕೆ ನನ್ ಮಕ್ಳಿ ಹಾಕಕ್ಕ ಬಲಿ ಆಗ್ಬೇಕು? ಏನ್ ಮಾಡ್ತಿದ್ಯ ಭಾಗ್ಯ ನೀನು? ಅಷ್ಟಕ್ಕೂ ನೀನ್ ಏನ್ ಬೇಕು ಅಂತಿದ್ಯೋ, ನಮ್ಮಿಂದೆಲ್ಲ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಡಿವೋರ್ಸ್ ಬೇಕು ಅಂತ ಕೇಳ್ದೆ, ಕೋರ್ಟ್ ಮೆಟ್ಲು ಹತ್ತಿದೆ. ನಮ್ಮನ್ನು ಕೂಡ ಕೋರ್ಟ್ಗೆ ಬರೋ ಹಾಗೆ ಮಾಡಿ ಮರ್ಯಾದೆ ಎಲ್ಲ ತೆಗ್ದು ಹಾಕ್ದೆ. ಇನ್ನೊಂದ್ ನಾಲ್ಕು ದಿನ ಕಳೆದ್ರೆ ನೀನ್ ಕೇಳಿರುವಂತ ಡಿವೋರ್ಸ್ ಸಿಗತ್ತೆ ಅಲ್ವಾ? ಅದನ್ನ ತಗೊಂಡು ಹೊರಟು ಹೋಗ್ಬೋದಲ್ವಾ? ನೀನ್ ಈ ಮನೆಯಿಂದ ಹೊರಗೆ ಹೋಗಕ್ ಮುಂಚೆ ಇಷ್ಟೆಲ್ಲ ನಾಟಕ ಯಾಕೆ, ಇಷ್ಟೆಲ್ಲ ಪೀಠಿಕೆ ಯಾಕೆ? ನೀನ್ ಹೇಳೋದನ್ನ ನಾವ್ ಕೇಳೋದು ಸಾಕು, ನೀನ್ ಮಾಡಿದ್ದನ್ನ ನಾವ್ ನೋಡಿದ್ದು ಸಾಕು. ನಿನಗೆ ಅಗತ್ಯ ಇಲ್ದಿರೋ ಎಲ್ಲಾ ವಿಷಯದಲ್ಲಿ ನೀನ್ ಯಾಕೆ ಹೀಗ್ ತಲೆ ಹಾಕ್ತಾ ಇದ್ಯಾ? ನಿನಗೆ ಸಂಬಂಧ ಇಲ್ದಿರೋ ವಿಷಯಕ್ಕೆ ನೀನ್ ಯಾಕೆ ಮೂಗ್ ತೋರಿಸ್ತಾ ಇದ್ಯಾ? ನನ್ ಮುಂದೆ ತಪ್ಪ್ ನಡೀತಿದೆ ಅಂತ ಗೊತ್ತಿದ್ರು ಕೂಡ ಮಾತಾಡದೆ ಸುಮ್ನೆ ಹೇಗಿರ್ಲಿ ಮಿತ್ರ ಅವರೇ? ತಪ್ಪುಗಳ ಬಗ್ಗೆ ನೀನ್ ಮಾತಾಡ್ಬೇಡ ಭಾಗ್ಯ. ತಪ್ಪುಗಳ್ ಮಾಡೋದು ನೀನೇ, ಆ ತಪ್ಪನ್ನ ಸರಿ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡೋದು ನೀನೇ. ತಪ್ಪುಗಳ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಿನ್ನಿಂದ ಇದುವರೆಗೂ ಈ ಮನೇಲಿ ನಡೆದಿರೋ ಗಲಾಟೆಗಳು ಸಾಕು. ಇನ್ನು ನಮ್ ಸಹನೆಯನ್ನ ಪರೀಕ್ಷೆ ಮಾಡ್ಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ, ಸಂಜನಾ ಮದುವೆ ವಿಷಯದಲ್ಲಿ ದಯವಿಟ್ಟು ತಲೆ ಹಾಕ್ಬೇಡ. ಸಾರಿ ಅದ್ಗೆ, ಮಾಮ್ ಮುಂದೆ ನಾನು ಏನು ಮಾತಾಡಕ್ಕಾಗ್ತಿಲ್ಲ, ನಿಜವಾದ ವಿಷಯ ಹೇಳಕ್ಕಾಗ್ತಿಲ್ಲ. ಎಲ್ರು ನಿಮ್ಗೆ ಅಷ್ಟೊಂದು ಬೈತಿದ್ರು, ನಾನು ಏನು ಮಾತಾಡಕ್ಕಾಗ್ತಿಲ್ಲ. ನನಗೆ ಕ್ಷಮಿಸಿ ಅದ್ಗೆ. ನೋಡು ಭಾಗ್ಯ, ಇಲ್ಲಿ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ದಿರೋರು ಯಾರು ಇಲ್ಲ. ತಪ್ಪು ಸರಿ ಬಗ್ಗೆ ಚೆನ್ನಾಗಿ ಗೊತ್ತಿರೋರೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನೀನ್ ಕೊಡ್ತಿರೋ ಸಲಹೆಗಳು ಇಲ್ಲಿ ಯಾರಿಗೂ ಅಗತ್ಯ ಇಲ್ಲ. ಇನ್ ಮುಂದೆ ಸಂಜನಾ ಮದುವೆ ವಿಷಯದಲ್ಲಿ ತಲೆ ಹಾಕಕ್ ಹೋಗ್ಬೇಡ. ಭಾಗ್ಯ, ಅದು
ನನ್ ಮಕ್ಳಿಗೆ ಒಳ್ಳೆ ಲೈಫ್ ಸಿಕ್ತಿದ್ಯಲ್ಲ ಅಂತ ನಿನಗ್ ಹೊಟ್ಟೆ ಕಿಚ್ಚಾಗ್ತಿದೆ. ನಿನ್ ಕೈಯಲ್ಲಿ ಅದನ್ನ ನೋಡಕ್ ಆಗ್ತಿಲ್ಲ. ನಾನು ನನ್ ಮಕ್ಳು ಇನ್ನು ಈ ಮನೇಲಿ ಇರೋಕ್ಕಾಗಲ್ಲ. ನನ್ ಮಗಳು ಒಳ್ಳೆ ಕುಟುಂಬಕ್ಕೆ ಹೋಗಿ ಸುಖವಾಗಿ ಬಾಳ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಆದ್ರೆ ಆ ಮದ್ವೆನ ಹೇಗ್ ಹಾಳ್ ಮಾಡ್ಲಿ, ನನ್ ಮಗಳ ಜೀವನ ಹೇಗ್ ನಾಶ ಮಾಡ್ಲಿ ಅಂತ ಈ ಭಾಗ್ಯ ಯೋಚನೆ ಮಾಡ್ತಿದ್ದಾಳೆ. ಅರವಿಂದ, ನಿನ್ನ ಆವೇಶದಲ್ಲೂ ಅರ್ಥ ಇದೆ, ಭಾಗ್ಯ ವೇದನೆಯಲ್ಲೂ ಅರ್ಥ ಇದೆ. ನೀನು ಆವೇಶದಿಂದ ಹೊರಗೆ ಬಂದು ಯೋಚನೆ ಮಾಡಿದ್ರೆ ಏನ್ ಮಾಡಬೇಕು ಅರ್ಥ ಆಗುತ್ತೆ. ಯೋಚನೆ ಮಾಡ್ಬೇಕಾ? ಏನ್ ಯೋಚನೆ ಮಾಡ್ಬೇಕು ರೀ? ಅಂಥ ಒಂದ್ ಹುಡುಗಿನ ಈ ಮನೆ ಸೊಸೆಯಾಗಿ ಯಾಕೆ ಮಾಡ್ಕೊಂಡು ಅಂತ ಯೋಚನೆ ಆಗ್ತಾ ಇದೆ ಇವಾಗ. ಯೋಚನೆ ಮಾಡ್ಬೇಕಾಗಿರೋ ಸಮಯದಲ್ಲಿ ಯೋಚನೆ ಮಾಡದೆ ಇಂಥ ಸಂಸಾರ ಹಾಳು ಮಾಡೋ ಹುಡುಗಿನ ಕರ್ಕೊಂಡು ಬಂದು ನೆತ್ತಿ ಮೇಲೆ ಕೂಡಿಸ್ಕೊಂಡ್ವಿ ಅಂತ ಯೋಚನೆ ಮಾಡ್ಬೇಕಾ? ಅವತ್ತು ಬೇಡ್ದೆ ಇರೋ ನಂಬಿಕೆಗಳ ಗುರಿಯಾಗಿ ಭಾಗ್ಯನ ಕರ್ಕೊಂಡ್ ಬಂದು ಮಿತ್ರನ್ಗೆ ಮದ್ವೆ ಮಾಡಿದ್ವಿ. ಭಾಗ್ಯನಿಂದಲೇ ಮಿತ್ರನ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಮಿತ್ರನ್ಗೆ ಅವಳ ಜೊತೆ ಮದ್ವೆ ಮಾಡಿದ್ವಿ. ಭಾಗ್ಯನಿಂದ ಮಿತ್ರನ್ಗಾಗ್ಲಿ ಅಥವಾ ಈ ಕುಟುಂಬಕ್ಕಾಗ್ಲಿ ಯಾವುದೇ ರೀತಿ ಪ್ರಯೋಜನ ಇಲ್ಲದೆ ಇರುವಾಗ ಇವತ್ತು ಭಾಗ್ಯನಿಂದ ಈ ಮನೇಲಿ ಗಂಟೆಗೊಂದು ಗಲಾಟೆ ನಡೀತಾ ಇದೆ, ಎಲ್ಲರ ಮಧ್ಯೆ ಸಂಬಂಧದಲ್ಲಿ ಬಿರುಕು ಬಿಡ್ತಾ ಇದೆ. ಅರವಿಂದ, ಭಾಗ್ಯನ ಕರ್ಕೊಂಡ್ ಬಂದು ಮಿತ್ರನ್ ಜೊತೆ ಯಾಕೆ ಮದುವೆ ಮಾಡಿದ್ವಿ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಮಾತಾಡು. ಆದ್ರೆ ಈಗ ಸಂಜನಾ ಮದುವೆ ವಿಚಾರದಲ್ಲಿ ಯಾಕೆ ಅವಳು ಹಾಗೆ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ಬೇಕಲ್ವಾ? ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ರೀ? ಭಾಗ್ಯ ತನ್ ಜೀವನನ ತನ್ ಕೈಯಾರೇನೆ ಹಾಳ್ ಮಾಡ್ಕೊಂಡ್ಳು, ಹಾಗೆ ತನ್ ಸುತ್ತ ಇರೋರ್ ಜೀವನ ಕೂಡ ಹಾಳ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದ್ ನನಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೀರಿ. ಅದು ಹಾಗಲ್ಲ ಅರವಿಂದ. ಅದು ನೋಡಿದ್ರ, ಭಾಗ್ಯ ಮಾಡಿರೋ ಕೆಲ್ಸಕ್ಕೆ ದೇವಯಾನಿ ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳಿದ್ಲು. ನಾಲ್ಕ ದಿನದಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋ ಭಾಗ್ಯ ಮನೇಲಿ ಎಂಥ ಪರಿಸ್ಥಿತಿ ಸೃಷ್ಟಿ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದೀರಲ್ಲ. ಇಷ್ಟು ಕಾಲ ಎಲ್ಲರೂ ಕೂಡು ಕುಟುಂಬದಲ್ಲಿ ಬದುಕಿದ್ವಿ, ಯಾವ ಮನಸ್ತಾಪಗಳು ಬರದೆ ಮನಃಶಾಂತಿಯಿಂದ ಬದುಕ್ತಾ ಇದ್ವಿ. ಭಾಗ್ಯ ಮನೆಗೆ ಬಂದ್ಮೇಲೇನೆ ಇಷ್ಟು ಗಲಾಟೆಗಳು, ಇಷ್ಟು ರಾಥಾಂತಗಳು. ನೀನು ಒಂದೇ ದೃಷ್ಟಿಯಿಂದ ಯೋಚನೆ ಮಾಡ್ತಿದ್ಯಾ ಅರವಿಂದ. ಯಾಕಂದ್ರೆ ಪ್ರತಿ ವಿಷಯಕ್ಕೂ ಬೇರೆ ಬೇರೆ ದೃಷ್ಟಿಕೋನಗಳಿವೆ. ಎಲ್ಲಾ ತರದಲ್ಲೂ ಯೋಚನೆ ಮಾಡಿದ ಮೇಲೇನೆ ನಮ್ಮ ಸುತ್ತ ನಡೀತಿರುವಂತ ಸರಿ ತಪ್ಪುಗಳು ನಮಗ್ ಗೊತ್ತಾಗುತ್ತೆ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಒಳ್ಳೇದು ಕೆಟ್ಟದ್ದೂ ಕಾಣುತ್ತೆ. ಅಂದ್ರೆ ಇಷ್ಟು ದಿನ ನಾವು ಬದುಕಿದ ರೀತಿನೇ ತಪ್ಪು ಅಂತ ಇದ್ದೀರಾ? ಒಬ್ರು ಜೊತೆ ಒಬ್ರು ನಾವಿರೋ ವಿಧಾನನೇ ತಪ್ಪು ಅಂತ ಇದ್ದೀರಾ? ನಾವಿರೋ ವಿಧಾನನ ತಪ್ಪು ಅಂತ ಹೇಳ್ತಿಲ್ಲ ಅರವಿಂದ. ಆದ್ರೆ ನಾವು ಕೆಲವು ವಿಚಾರಗಳನ್ನ ನಡೆಸ್ಕೊಳ್ಳೋ ರೀತಿಲಿ ತಪ್ಪು ಮಾಡಿರಬಹುದು ಅಲ್ವಾ ಅರವಿಂದ? ಅಂದ್ರೆ ಯಾವ ವಿಷಯದ ಬಗ್ಗೆ? ಇದೇ ವಿಷಯ ಅಂತ ನಾನು ಯಾವ ವಿಷಯನೂ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅರವಿಂದ. ಆದ್ರೆ ಭಾಗ್ಯ ಏನೇ ಮಾಡಿದ್ರು ಎಲ್ಲರೂ ಒಳ್ಳೇದಕ್ಕೋಸ್ಕರನೇ ಮಾಡ್ತಾಳೆ, ಎಲ್ಲರ ಭವಿಷ್ಯಕ್ಕೋಸ್ಕರನೇ ಮಾಡ್ತಾಳೆ. ಅದನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಕು ರೀ, ಇನ್ ಸಾಕು. ಅರ್ಹತೆ ಇಲ್ದೇ ಇರೋರ್ ಬಗ್ಗೆ ಆಕಾಶದ ಎತ್ತರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಮನೆ ಮುರಿಯುವಂತ ಕೆಲಸ ಮಾಡ್ತಾ ಇರೋರನ್ನ ಅಷ್ಟೆಲ್ಲ ವಹಿಸ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ. ಭಾಗ್ಯನ್ಗೆ ಯಾರು ಎಷ್ಟೇ ಹೇಳಿದ್ರು ಯಾವುದು ಅರ್ಥ ಆಗಲ್ಲ. ಕಡೆ ಪಕ್ಷ ನೀವಾದ್ರೂ ಹೇಳಿ. ಇನ್ನು ಸಂಜನಾ ಮದುವೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ತಲೆ ಹಾಕ್ಬಾರ್ದು. ಸಂಜನಾ ಮದುವೆ ವಿಷಯದಲ್ಲಿ ಇನ್ ಯಾವುದೇ ರೀತಿ ಗಲಾಟೆ ನಡೆದ್ರು ಕೂಡ ನಾನ್ ಸಹಿಸ್ಕೊಳ್ಳಲ್ಲ ಅಂತ ಅವಳಿಗೆ ಅರ್ಥ ಆಗೋ ರೀತಿ ಹೇಳಿ. ಏನ್ ಸಂಜನಾ, ಇನ್ ಮುಂದೆ ನನ್ನ ಮದುವೆ ವಿಷಯದ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ. ಏನ್ ಈ ತರ ಹೇಳ್ತಿದ್ಯಾ ಸಂಜನಾ? ನಮ್ ಕಣ್ ಮುಂದೆ ಯಾರೋ ಮೂರ್ನವ್ರ ತೊಂದ್ರೆ ಆದ್ರೆ ನಾವ್ ನೋಡ್ಕೊಂಡ್ ಸುಮ್ನಿರಕ್ ಆಗಲ್ಲ. ಅಂಥದ್ರಲ್ಲಿ ನಮ್ ಕುಟುಂಬದವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದ್ರೆ ನೋಡ್ಕೊಂಡ್ ಸುಮ್ನೆ ಹೇಗಿರ್ಲಿ? ನನ್ನ ಆಡ್ಸಿ ಬೆಳ್ಸಿರೋ ಈ ಕುಟುಂಬಕ್ಕೆನೆ ಆ ಆಲೋಚನೆಗಳಿಲ್ಲ. ನಿಮಗ್ ಮಾತ್ರ ಯಾಕೆ ಅದ್ಗೆ? ನನ್ ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಹಾಗೆ ನಡೆಯತ್ತೆ. ಫ್ಯೂಚರಲ್ಲಿ ಏನೇ ಸಮಸ್ಯೆ ಬಂದ್ರೂ ಅದನ್ನ ನಾನು ಎದುರಿಸಕ್ಕೆ ರೆಡಿ ಆಗಿದ್ದೀನಿ. ಅದ್ಗೆ ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳಿದೆ ಅಂತ ಗೊತ್ತಿದ್ರು ಬೇರೆಯವ್ರಿಗೋಸ್ಕರ ಅದ್ರ ಮೇಲೆ ನಡಿಬಾರ್ದು ಸಂಜನಾ. ಒಂದು ಒಳ್ಳೆ ದಾರಿ ಸಿಗೋ ಅವಕಾಶ ನಮ್ ಕೈಲೇ ಇರ್ಬೇಕಾದ್ರೆ
ಆ ದಾರಿನ ಆರಿಸ್ಕೋಬೇಕು. ನನಗೆ ಒಳ್ಳೆ ದಾರಿ ಹುಡ್ಕೊಳ್ಳೋಷ್ಟು ಫ್ರೀಡಮ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇನ್ನು ನಾನು ಯಾವ ದಾರಿನ ಹುಡುಕ್ಲಿ, ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ಲಿ? ಇಲ್ಲ ಸಂಜನಾ, ನೀನು ಆಸೆ ಪಟ್ಟಿರೋ ಹಾಗೆ ನಿನ್ ಬದುಕ್ ಹೇಗಿರ್ಬೇಕು ಅಂತ ಕನ್ಸ್ ಕಂಡಿದ್ಯೋ ಅಂತ ಬಂಗಾರದಂತ ಕನ್ಸ್ನ ನಾಶ ಮಾಡ್ಕೋಬೇಡ ಸಂಜನಾ. ಇನ್ನೀ ವಿಷಯನ ನನಗ್ ಬಿಡು, ನಾನ್ ನೋಡ್ಕೋತೀನಿ. ನಿನ್ ಭವಿಷ್ಯಕ್ಕೆ ನಾನ್ ಭರವಸೆ ಕೊಡ್ತೀನಿ. ನಿನಗಿಷ್ಟ ಇಲ್ದಿರೋ ಈ ಮದ್ವೆ ಯಾವ ಪರಿಸ್ಥಿತಿಲೂ ನಡೆಯಲ್ಲ. ಇನ್ನೇನು ಮಾತಾಡ್ಬೇಡ ಸಂಜನಾ. ನೋಡ್ತಾ ನೋಡ್ತಾ ನೀ ನಿನ್ ಜೀವನನ ಒಂದ್ ಪಂಜರದಲ್ಲಿ ಕಳೆಯೋದಿಕ್ಕೆ ನಾನ್ ಬಿಡಲ್ಲ. ನಾನ್ ನೋಡ್ಕೋತೀನಿ ಅನ್ನಲ್ಲ, ಇನ್ನಿದ್ರ ಬಗ್ಗೆ ನೀನ್ ಮರ್ತ್ ಬಿಡು. ಹೊರಡು. ನೀನ್ ಯಾವ್ದನ್ನ ಯಾಕೆ ಮಾಡ್ತಿದ್ಯಾ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀನ್ ಮಾಡೋ ಕೆಲ್ಸಗಳು ಸರಿ ಅಂದ್ಕೊಳ್ಳೋ ತಪ್ಪ ಅನ್ಕೊಳ್ಳೋ ಅಂತ ಗೊತ್ತಾಗ್ತಿಲ್ಲ. ಕಣ್ಣಿಂದ ಮಾತ್ರ ನೋಡಿದ್ರೆ ಒಳ್ಳೆದ್ರ ಮಧ್ಯ ಕೆಟ್ಟದ್ ಕಾಣಲ್ಲ, ಅದನ್ನ ಮನ್ಸಿಂದ ನೋಡ್ಬೇಕು. ಆಗ್ಲೇ ತಪ್ಪು ಯಾವ್ದು ಸರಿ ಯಾವ್ದು ಒಳ್ಳೇದೋ ಕೆಟ್ಟದ್ದೋ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಸರಿ, ನಾವು ಮನ್ಸಿಂದ ನೋಡಲ್ಲ ಅಂತೀಯ, ಹಾಗಾದ್ರೆ ನೀನ್ ಯಾವ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಿದ್ಯಾ? ಸಂಜನಾ ಮದ್ವೆ ತಡೆಯೋದ್ರಿಂದ ನಿನಗೆ ಏನ್ ಸಿಗುತ್ತೆ? ದೇವ್ಯಾನಿ ಚಿಕ್ಕಮ್ಮ ಸಂತೋಷನ ಹಾಳ್ ಮಾಡಿ ನೀನ್ ಏನ್ ಸಾಧಿಸ್ತೀಯ? ಅದೇ ಪ್ರಶ್ನೆನ ನಿಮ್ ಮನ್ಸ್ಗೆ ಒಂದ್ಸರಿ ಕೇಳ್ ನೋಡಿ ಮಿತ್ರ ಅವ್ರೆ. ಭಾಗ್ಯಂಗ್ ಇದೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ಅವಳ ದಾರಿ ಅವಳು ನೋಡ್ಕೋಬೇಕಲ್ವಾ, ಅವಳ ಪಾಡಿಗೆ ಅವಳು ಸುಮ್ನೆ ಇರ್ಬೇಕಲ್ವಾ ಅಂತ. ನಿಂದನೆಗಳ ಮಧ್ಯ ಒಬ್ಬ ಮನುಷ್ಯ ಒಂದ್ ವಿಷಯದ ಬಗ್ಗೆ ಇಷ್ಟು ಹೋರಾಡ್ತಿದ್ದಾನೆ ಅಂದ್ರೆ ಆ ಹೋರಾಟದ ಹಿಂದೆ ಯಾವ್ದೋ ಒಂದ್ ಬಲವಾದ ಕಾರಣ ಇದೆ ಅಂತ ಅರ್ಥ. ತಾನ್ ನಡ್ಕೋತಿರೋ ರೀತಿಗೆ ಯಾವ್ದೋ ಒಂದ್ ಗಾಢವಾದ ಸಂಕಲ್ಪ ಇದೆ ಅಂತ. ನಿಮ್ಗೆ ಇದ್ ಅರ್ಥ ಆಗೋ ಕ್ಷಣದವರೆಗೂ ನನ್ ಹೋರಾಟ ನನ್ ಪ್ರಯತ್ನಗಳು ನಿಮ್ಗೆ ಅರ್ಥ ಆಗಲ್ಲ. ನೋಡು ಭಾಗ್ಯ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಪ್ರಶಾಂತವಾಗಿದ್ದ ಮನೇಲಿ ಬಿರುಗಾಳಿನ ಎಬ್ಸಿದ್ದು ನೀನು. ನಿಶಬ್ದವಾಗಿದ್ದ ಎಲ್ರ ಮನಸ್ಸಲ್ಲೂ ಈ ತರ ಭೂಕಂಪನ ಶುರು ಮಾಡಿದ್ದು ನೀನು. ನೀನೇನೋ ಒಳ್ಳೇದನ್ನ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಎಡವಟ್ ಮಾಡ್ಬೇಡ. ನಾನ್ ಮಾಡ್ತಿರೋದ್ ಒಳ್ಳೇದೋ ಕೆಟ್ಟದ್ದೋ ಆದಷ್ಟು ಬೇಗ ನಿಮ್ಗೆ ಗೊತ್ತಾಗುತ್ತೆ. ನಾನ್ ಯಾಕೆ ಈ ರೀತಿ ನಡ್ಕೋತಿದ್ದೀನಿ ಅಂತ ಯಾವ್ದೋ ಒಂದಿನ ನಿಮ್ಗೆ ಅರ್ಥ ಆಗುತ್ತೆ. ಆ ದಿನಕ್ಕೋಸ್ಕರ ನಾನು ಎದುರು ನೋಡ್ತಿರ್ತೀನಿ. ಭಾಗ್ಯ ಯಾಕೆ ಈ ತರ ಎಡವಟ್ ಕೆಲಸ ಮಾಡ್ತಿದ್ದಾಳೆ? ಯಾಕೆ ಇಷ್ಟು ಹಠ ಮಾಡ್ಕೊಂಡು ಕೂತಿದ್ದಾಳೆ? ಒಂದ್ಸಲ ಬಿಡು ಅಂದ್ಮೇಲೆ ಬಿಡಬೇಕು ತಾನೆ. ಒಳ್ಳೆ ಒಳ್ಳೆ ಆದ್ರೂ ಹಠಮಾರಿ. ಜಾನ್ವಿ, ನಾನ್ ತಾಳಿ ಕಟ್ಟಿಸ್ಕೋಬೇಕ ಅನ್ಕೊಂಡವನೇ ನಿನ್ ಹಿಂದೆ ತಿರುಗ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ನಿಮ್ಮಿಬ್ರನ್ನ ದೂರ ಮಾಡೋದೇ ನನ್ನ ಏಮ್ ಆಗಿದೆ. ಜಾನು, ಹೇಗಿದೀಯಾ? ನಾನ್ ಚೆನ್ನಾಗೇ ಇದ್ದೀನಿ ಶೈಲು, ನೀನ್ ಹೇಗಿದ್ದೀಯಾ? ನನಗೇನು, ಸೂಪರ್ ಆಗಿದ್ದೀನಿ. ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಏನ್ ವಿಷಯ? ಮನಸ್ ಕೊಟ್ಟವನೆ ನಮ್ ಲೈಫಿಗ್ ಬಂದ್ರೆ ಅದಕ್ಕಿಂತ ಖುಷಿ ಆಗೋ ವಿಷಯ ಇನ್ನೇನಿರುತ್ತೆ? ಅಂದ್ರೆ ಯಾವ ವಿಷಯ ಮಾತಾಡ್ತಿದ್ಯಾ? ನಾನ್ ಇಷ್ಟ ಪಡೋ ವಿವೇಕ್ ಜೊತೆನೆ ನನ್ ಮದ್ವೆ ಫಿಕ್ಸ್ ಆಯ್ತು. ಇನ್ನೇನ್ ಸ್ವಲ್ಪ ದಿನದಲ್ಲೇ ನಮ್ ಮದ್ವೆನೂ ಆಗುತ್ತೆ, ಆಮೇಲೆ ನಮ್ಮಿಬ್ರು ಮದ್ವೆ ಜೀವನ ಶುರು ಆಗುತ್ತೆ. ಆ ವಿಷಯನ ನೆನಪು ಮಾಡ್ಕೊಂಡ್ರೇನೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಂದ್ರೆ ನಿಮ್ಮಿಬ್ರು ಮದ್ವೆ ಫಿಕ್ಸ್ ಆಯ್ತಾ? ದೊಡ್ಡವರೆಲ್ಲ ಮಾತಾಡಾಯ್ತಾ? ಮದ್ವೆ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ರ? ಈಗ ಹೊಸದಾಗಿ ಡಿಸೈಡ್ ಮಾಡೋದ್ ಏನಿದೆ ಜಾನು? ನಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿದ್ದಾರೆ. ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ಎರಡು ಫ್ಯಾಮಿಲಿಗೂ ತುಂಬಾ ಆಸೆ ಇದೆ. ಅದಕ್ಕೆ ನನ್ನ ಅಣ್ಣಂಗೆ ಸಂಜನಾಗೆ ಮದ್ವೆ ಆದ್ಮೇಲೆ ನಂಗೂ ವಿವೇಕ್ಗೂ ಕೂಡ ಮದ್ವೆ ಮಾಡ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ.
ನಿಂಗೂ ವಿವೇಕು ಅಷ್ಟು ಬೇಗ ಮದ್ವೆ ಮಾಡ್ತಾರೆ ಅಂತ ನಾನ್ ಅನ್ಕೊಳ್ಳಿಲ್ಲ. ಆಗ್ಲೇ ತುಂಬಾ ಲೇಟ್ ಆಗಿದೆ ಅಂತಿದ್ದಾರೆ ಜಾನು. ಇನ್ನೂ ಯಾಕೆ ಲೇಟ್ ಮಾಡ್ತಾರೆ ಹೇಳು. ವಿವೇಕ್ ಆ ಕಡೆ ಮದ್ವೆ ಆಗೋದಕ್ಕೆ ರೆಡಿ ಆಗ್ತಾ ಈ ಕಡೆ ಪ್ರೀತಿ ನಾಟಕ ಮಾಡ್ತಾ ಇದ್ದಾನೆ ಅಂತಾಯ್ತು. ಆ ಕಡೆ ಶೈಲು ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ರೆಡಿಯಾಗಿ ಇಲ್ಲಿ ನನ್ನ ಹತ್ರ ಪ್ರೀತಿ ನಾಟಕನ ಮಾಡ್ತಾ ಇದ್ದಾನೆ ಅಂತಾಯ್ತು. ಇಷ್ಟಕ್ಕೂ ನಿನ್ ವಿಷಯ ಏನು ಜಾನು? ನೀನು ಕೂಡ ಯಾರಿಗಾದ್ರೂ ಪ್ರೀತಿ ಮಾಡ್ತಿದ್ಯಾ ಏನು? ಪ್ರೀತಿನ ಆತರ ವಿಷಯಕ್ಕೆ ನನ್ನ ಜೀವನದಲ್ಲಿ ಜಾಗನೇ ಇಲ್ಲ ಶೈಲು. ಸರಿ, ನಾನು ನಿನ್ನ ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಜಾನು, ನಿನ್ನ ವಿವೇಕ್ನ ಶಾಶ್ವತವಾಗಿ ದೂರ ಮಾಡೋದಿಕ್ಕೆ ಮೊದಲನೇ ಬೀಜ ನೆಟ್ಟಾಯ್ತು. ಆ ಬೀಜ ಮೊಳಕೆಯಾಗಿ ಮಹಾವೃಕ್ಷ ಆಗಿ ನೀವಿಬ್ರು ಒಂದಾಗ್ದಿದ್ದ ಹಾಗೆ ನಿಮ್ಮಿಬ್ರು ಮಧ್ಯೆ ನಿಲ್ಲೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಮೇಡಮ್, 2 minutes, ಕಾಲ್ ಅಟೆಂಡ್ ಮಾಡಿ ಬರ್ತೀನಿ. ಸರಿ. ಹಲೋ. ಮನೇಲಿ ಇಷ್ಟು ದೊಡ್ಡ ಪಾರ್ಟಿ ಆಗ್ತಿದ್ರು, ಅವಳು ಮಾತ್ರ ಇಷ್ಟ ಬಂದಂಗೆ ಎಲ್ಲೋ ತಿರುಗ್ತಾ ಇದ್ದಾಳಲ್ಲ. ಏನ್ ಮಾವ, ಇಲ್ಲಿ ನನ್ನ ಅವಶ್ಯಕತೆ ಏನಾದ್ರೂ ಇದೆಯಾ? ಏನಿಲ್ಲಮ್ಮ. ಅಲ್ನೋಡಿ ಭಾಗ್ಯಲಕ್ಷ್ಮಿ, ಆಗ್ಲೇ ಮಾಯ ಆಗಿ ಈಗ ಪ್ರತ್ಯಕ್ಷ ಆಗಿದ್ದಾಳೆ. ಮಧ್ಯ ಮಧ್ಯ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯಾ? ಅಲ್ಲ, ನಾನೆಲ್ಲಿಗೆ ಹೋಗ್ತೀನಿ ಮೇಡಮ್, ಇಲ್ಲೇ ಇದ್ದೆ. ಭಾಗ್ಯಲಕ್ಷ್ಮಿ ಬಿಹೇವಿಯರ್ ನೋಡಿದ್ರೆ ತುಂಬಾ ವಿಚಿತ್ರವಾಗಿದೆ. ಅವಳು ಆಲ್ಮೋಸ್ಟ್ ಭಾಗ್ಯ ಥರನೇ ಮಾತಾಡ್ತಾಳೆ. ಭಾಗ್ಯ ಯೋಚನೆನೇ ಭಾಗ್ಯಲಕ್ಷ್ಮಿ ಕೂಡ ಇದೆಯಾ? ಭಾಗ್ಯಂಗೂ ಭಾಗ್ಯಲಕ್ಷ್ಮಿಗೂ ತುಂಬಾ ಸಿಮಿಲಾರಿಟೀಸ್ ಇದೆ ಅಂತ ಅನ್ಸುತ್ತೆ. ಅದ್ಯಾಕೆ? ಭಾಗ್ಯಂಗೆ ಭಾಗ್ಯಲಕ್ಷ್ಮಿಗೆ ಏನ್ ಸಂಬಂಧ? ಕೆಲಸ ಮಾಡ್ತಾ ಅದನ್ನ ಹೇಳು. ನನ್ನ ಕಂಪನಿ ರೂಲ್ಸ್ ಪ್ರಕಾರ ನಾನು ಈಗಲೇ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳೋ ಹಾಗಿಲ್ಲ. ನಿನ್ ಬ್ಯಾಕ್ಗ್ರೌಂಡ್ ಏನು? ನಿಮ್ ಫಾದರ್ ಏನ್ ಮಾಡ್ತಾರೆ? ಅದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಸುಮ್ಮನೆ ತಿಳ್ಕೊಳ್ಳೋದಕ್ಕೆ, ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಬಾಸ್ಗೂ ಎಂಪ್ಲಾಯಿ ಮಧ್ಯೆ ಬೇಕಾಗಿರೋಷ್ಟು ಪರಿಚಯ ನಮ್ಮಿಬ್ರು ಮಧ್ಯೆ ಆಲ್ರೆಡಿ ಇದೆಯಲ್ಲ ಮೇಡಮ್. ಇನ್ನೂ ಡೀಪ್ ಆಗಿ ನನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗ ಅವಶ್ಯಕತೆ ಏನಿದೆ? ಭಾಗ್ಯ ಎಲ್ಲಿ ವರ್ಕ್ ಮಾಡ್ತಾಳೋ ಹೇಳಲ್ಲ, ಭಾಗ್ಯಲಕ್ಷ್ಮಿ ತನ್ನ ಪರ್ಸನಲ್ ಡೀಟೇಲ್ಸ್ ಹೇಳಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಏನಾದ್ರೂ ಭಾಗ್ಯ ಭಾಗ್ಯಲಕ್ಷ್ಮಿ ಒಂದೇ ಆಗಿರೋ ಚಾನ್ಸಸ್ ಇದೆಯಾ ಏನೋ? ಯಾರಿಗೆ ಗೊತ್ತು? ಭಾಗ್ಯ ತನ್ನ ರೂಮಿಂದ ಹೊರಗಡೆ ಹೋಗ್ತಿದ್ದಾಳೆ. ಅವಳು ಎಲ್ಲಿ ವರ್ಕ್ ಮಾಡ್ತಾಳೋ ತಿಳ್ಕೊಂಡ್ರೆ ಆಗ ನನ್ನ ಅನುಮಾನಕ್ಕೆ ಏನಾದರೂ ಒಂದು ಕ್ಲಾರಿಟಿ ಸಿಗ್ಬೋದು. ಎಸ್, ಭಾಗ್ಯ ವರ್ಕ್ ಮಾಡ್ತಿರೋ ಕಂಪನಿ ಫೈಲ್ ಇರ್ಬೇಕು. ಇದನ್ ನೋಡಿದ್ರೆ ಭಾಗ್ಯ ಎಲ್ಲಿ ವರ್ಕ್ ಮಾಡ್ತಾಳೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಇದು ಮಿತ್ರ ಆಫೀಸಿಗೆ ಸಂಬಂಧಪಟ್ಟಿದ್ದಲ್ಲ, ಅಂದ್ರೆ ಭಾಗ್ಯ ಮಿತ್ರ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ,
ಅಂದ್ರೆ ಭಾಗ್ಯ ಭಾಗ್ಯಲಕ್ಷ್ಮಿ ಒಬ್ಬರೇ ಅಲ್ಲ. ಯಾರು ಬರ್ತಿದ್ದಾರೆ?